KMARC in the Arpanaliyana Kaibitro Baganano Sarkar the Gamnak Tandida, Utra Kotidare, Modulido proposal Kodbekare, Balarjile Dilante, Mane Sabadakse Modulo Arpanali Balarjile Didu, Tanatra than a downgate Jilig Sersi, Mate Balarjileg Sersi, Waga Vasagi, Vijayanagar Jilig Sersi, Yotauro. ಸರ್ವೋಚ್ಚ ನ್ಯಾಯಾಲಯದ ಅನುಮತಿ ಇಲ್ಲ ಅಂತಾರೆ ಅದ ನಾನು ತಮ್ಮ ಮೂಲಕ ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ ಸರ್ವೋಚ್ಚ ನ್ಯಾಯಾಲಯದ ಗಮನಕ್ಕೆ ತಂದು ಇವತ್ತು ಅರ್ಪಣಳ್ಳಿ ಕೂಡ ಯಾಕಂದ್ರೆ ಇತರೆ ಬೇರೆ ತಾಲೂಕುಗಳು ಅಡಗಲೇ ಆಗಿರಬಹುದು ಅಗ್ರಿಬೊಮ್ಮನಳ್ಳಿ ವಿಜಯನಗರ ಜಿಲ್ಲೆಯಲ್ಲಿ ಇರೋ ಕೂಡ್ಲಿಗಿ ತಾಲೂಕು ಅರ್ಪಣಳ್ಳಿ ಹೊಸಪೇಟೆ ಎಲ್ಲ ಸೇರಿಸಿದ್ದಾರೆ ಆದರೆ ಅರ್ಪಣಳ್ಳಿ ನಂಜುಂಡಪ್ಪ ವರದಿಯಿಂದ ಕೂಡ ಅತ್ಯಂತ ಹಿಂದುಳಿದ ತಾಲೂಕು ಆಗಿರುತ್ತದೆ ಬೇರೆ ತಾಲೂಕುಗಳಿಗೆ ಹಣ ಹಂಚಿಕೆ ಮಾಡಿ ಕೆಎಂಆರ್ಸಿಯಲ್ಲಿ ಈ ಅರ್ಪಣಳ್ಳಿಗೆ ಹಂಚಿಕೆ ಮಾಡಿಲ್ಲ ಅಂದರೆ ಬಹಳಷ್ಟು ಅನ್ಯಾಯ ಆಗ್ತದೆ ಅದು ತಾವು ಯಾವ ರೀತಿ ಕ್ರಮ ತಗೊಂತಾರೋ ಸರ್ವೋಚ್ಚ ನ್ಯಾಯಾಲಯದ ಗಮನಕ್ಕೆ ತಗೊಂಬಂದು ಅರ್ಪಣಳ್ಳಿಯಲ್ಲಿ ಕೂಡ ಗಣಿಗಾರಿಕೆಗಳು ಸಾಕಷ್ಟು ನಡೀತಾ ಇದ್ದಾವೆ ಇವತ್ತು ಮ್ಯಾಂಗನೀಸ್ ಮೈನ್ ಇದೆ ಕಲ್ಲು ಗಣಿಗಾರಿಕೆ ಇದೆ ಅದರಿಂದ ಅಲ್ಲಿ ಕೂಡ ಜನರು ಬಾಧಿತರಾಗಿದ್ದಾರೆ ಅದನ್ನು ಅರ್ಪಣಳ್ಳಿಯನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡು ಅರ್ಪಣಳ್ಳಿ ಕೂಡ ಈ ಇದರಲ್ಲಿ ಕೆಎಂಆರ್ಸಿಯಲ್ಲಿ ಅನುದಾನ ಹಂಚಿಕೆ ಮಾಡಿ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ತಮ್ಮ ಮೂಲಕ ಹೇಳ್ತೀನಿ ಓಕೆ ಮಾನ್ಯ ಸಭಾಧ್ಯಕ್ಷರೇ ಅವತ್ತೇನು ಅರ್ಪಣಳ್ಳಿ ತಾಲೂಕು ಅವರೇ ಹೇಳಿದ್ರು ಬಳ್ಳಾರಿ ಜಿಲ್ಲೆದಾಗಿದ್ದಿಲ್ಲ ಹೀಗಾಗಿ ಅವತ್ತೇನು ಸುಪ್ರೀಂ ಕೋರ್ಟ್ನವರು ಅನಿವಾರ್ಯವಾಗಿ ಮೂರು ಜಿಲ್ಲೆಗಳನ್ನು ಏನಲ್ಲಿ ಆಕ್ರಮ ಗಣಿಗಾರಿಕೆ ಆಗಿತ್ತಂತೇಳಿ ವಿಶೇಷವಾಗಿ ಅಲ್ಲಿ ಅಲ್ಲಿಂದ ಆ ಮೂರು ಜಿಲ್ಲೆಗಳನ್ನು ಮೇಲೆ ಮಾತ್ರ ಆದರೂ ಇವತ್ತು ಅರ್ಪಣಳ್ಳಿ ಒಳಗೆ ಮ್ಯಾಂಗನೀಸು ಇವತ್ತು ಅಲ್ಲಿ ಗಣಿಗಾರಿಕೆ ಇದ್ದರೂ ಕೂಡ ಅಲ್ಲಿ ಎಲ್ಲಿಯೂ ಆಕ್ರಮ ಗಣಿಗಾರಿಕೆ ಆಗ್ತಾ ಇಲ್ಲ ಅಂತ ರಿಪೋರ್ಟನ್ನು ಅವತ್ತು ಆಗಿದ್ದಿಲ್ಲ ಹೀಗಾಗಿ ಆ ಏರಿಯಾನ ಅವತ್ತು ಅವರು ತಗೊಂಡಿಲ್ಲ ಇಲ್ಲೇನು ಮೂರು ಜಿಲ್ಲೆಗಳಿಗೆ ತೊಗೊಂಡಿದ್ರು ಅಲ್ಲಿ ಮಾತ್ರ ಏನಂದರೆ ಎಸ್ ಪಿ ಕಲೆಕ್ಟ್ ಮಾಡಿ ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಏನು ಕಾಂಪ್ರಿಹೆನ್ಸಿವ್ ಎನ್ವಿರಾನ್ಮೆಂಟಲ್ ಪ್ಲ್ಯಾನನ್ನು ತಯಾರು ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದಾಗ ಅಲ್ಲಿ ಎಸ್ ಪಿ ಕಲೆಕ್ಟ್ ಮಾಡಿಕೊಂಡು ಆ ಭಾಗದಾಗ ಇವತ್ತು ಏನು ಗಣಿಬಾಧಿತ ಪ್ರದೇಶಗಳನ್ನು ಮತ್ತೆ ನಾವು ಏನಂದರೆ ಅಭಿವೃದ್ಧಿಪಡಿಸಲಿಕ್ಕೆ ಇವತ್ತು ಯೋಜನೆಗಳನ್ನು ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಕ್ರಿಯಾಯೋಜನೆಯನ್ನು ತಯಾರು ಮಾಡಲಿಕ್ಕೆ ಹೇಳಿದಂಥ ಸಂದರ್ಭದೊಳಗೆ ಆ ಕ್ರಿಯಾಯೋಜನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಕೊಟ್ಟು ಇವತ್ತು ಸುಪ್ರೀಂ ಕೋರ್ಟ್ನವರು ಈಗಾಗಲೇ ಓವರ್ಸೈಟ್ ಅಥಾರಿಟಿಯನ್ನು ಫಾರ್ಮ್ ಮಾಡಿ ಅವ್ರ ಮೂಲಕನೇ ಇವತ್ತು ಮೊದಲೇ ಫೇಸ್ನಲ್ಲಿ 2100 ಕೋಟಿಯ ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ಆ ಭಾಗದಲ್ಲಿ ಕೈಗೆತ್ತಿಕೊಂಡಿದ್ದಾರೆ ಹೀಗಾಗಿ ಇವತ್ತು ಆ ಹರಪನಹಳ್ಳಿ ಈಗ ಹೇಳಿದ್ರವರು ಮೊನ್ನೆ ಏನಂದರೆ 21ರೊಳಗೆ ಹರಪನಹಳ್ಳಿ ಮತ್ತೆ ಏನಂದರೆ ವಿಜಯನಗರ ಜಿಲ್ಲೆಗೆ ಕೂಡಿರೋದ್ರಿಂದ ಇವತ್ತು ಅದನ್ನೂ ಕೂಡಿಸ್ಕೊಳ್ಬೇಕಂತಾರೆ ಇದು ಸುಪ್ರೀಂ ಕೋರ್ಟ್ನವರು ಈಗಾಗಲೇ ಆದೇಶ ಮಾಡಿವಿ ಮತ್ತು ಅದಕ್ಕಾಗಿನೇ ಸುಪ್ರೀಂ ಕೋರ್ಟ್ನ ಒಮ್ಮೆ ರಿಟೈರ್ಡ್ ಜಡ್ರು ಅಧ್ಯಕ್ಷರಾಗಿ ಓವರ್ಸೈಟ್ ಅಥಾರಿಟಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನೋದನ್ನು ಇವತ್ತು ಆಲೋಚನೆ ಮಾಡಬೇಕಾಗುತ್ತೆ ಇವತ್ತೇನು ಅವ್ರ ಕಾಳಜಿ ಏನಾದರೂ ಇವಾಗ ಜಿಲ್ಲಾದಲ್ಲಿ ಇರೋದ್ರಿಂದ ಇವತ್ತು ನಾವು ಕೂಡ ಒಂದು ಪ್ರಯತ್ನವನ್ನು ಮಾಡೋಣ ನಿಮ್ಮ ಜೊತೆಗೆ ಓಕೆ ಸುಬ್ಬಾರೆಡ್ಡಿ ಅವರು ಜಿಲ್ಲೆಯಲ್ಲಿ ಇದೆ ಬಟ್ ಅಡಗಲಿ ಅಗ್ರಿಬೊಮ್ಮನಹಳ್ಳಿ ಕೂಳಿಯಲ್ಲಿ ಕೂಡ ಅಲ್ಲೇನು ಕಬ್ಬಿಣದ ಗಣಿಗಾರಿಕೆ ಇಲ್ಲ ಆದರೆ ಆ ತಾಲೂಕುಗಳಿಗೆಲ್ಲ ಹಣ ಹಂಚಿಕೆ ಮಾಡಿದ್ದಾರೆ ಆದರೆ ಅರ್ಪಣಳ್ಳಿಗೆ ಅದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ರಿಕ್ವೆಸ್ಟ್ ಕೊಡ್ಬೋದು ಇವರು ಈ ರೀತಿ ಇದನ್ನು ಮೊದಲು ಬಳ್ಳಾರಿ ಜಿಲ್ಲೆಯಲ್ಲಿ ಇತ್ತು ಇದು ತದನಂತರ ದಾವಣಗೆರೆಗೆ ಹೋಗಿ ಮತ್ತೆ ವಾಪಸ್ ಬಂದಿದೆ ಅಲ್ಲಿಗೆ ಅದಕ್ಕೆ ಕೊಡ್ಬೋದು ಅಂತೇಳಿ ಅವರು ಪ್ರಯತ್ನ ಮಾಡ್ಲಿಕ್ಕೆ ತಾನು ನಾನು ಮನೆ ಅಲ್ಲಿ ನೀವು ಹೇಳಿದಾಗ ಬೇರೆ ಕಡೆ ತಾಲೂಕದೊಳಗೆ ಗಣಿಗಾರಿಕೆ ಇಲ್ಲ ಅಂದರೂ ಕೂಡ ಆ ಜಿಲ್ಲಾದನ್ನು ಏನಂದ್ರೆ ನೇರವಾಗಿ ಮತ್ತು ಪರೋಕ್ಷವಾಗಿ ಬಾಧಿತ ಆದಂಥ ಭಾಗಗಳಂತೇಳಿ ಕನ್ಸಿಡರ್ ಮಾಡಿದರು ನಿಮ್ಮ ಹತ್ರ ಅವಾಗ ಹರಪನಹಳ್ಳಿನೇ ಇದ್ದಿಲ್ಲ ಅಂದ್ರೆ ಹೀಗಾಗಿ ಕೈ ಬಿಟ್ಟರ ಅದನ್ನು ಓವರ್ಸೈಟ್ ಅಥಾರಿಟಿಗೆ ಕುತ್ಕೊಂಡು ಮಾತಾಡ್ಕೊಳ್ರಿ ಓವರ್ಸೈಟ್ ಅಥಾರಿಟಿ ಕಳಿಸ್ತೀನಿ ನಾನು ಇದನ್ನು ನೀವು ಕುತ್ಕೊಂಡು ಮಾತಾಡಿ ಸಚಿವರು ಹಲಪಾಚಾರ್ರು ಆಮೇಲೆ ಒಂದ್ಸಲ ಸದಸ್ಯರು ಕರೆದು ಮಾತಾಡಿ ಅದೇನೋ ಒಂದು ಕ್ಲಿಯರ್ ಮಾಡಿಬಿಡ್ರಿ